नमस्कार वीक्षकरे बारिया टी ट्वेंटी वर्ल्ड कप केल दिन बाकी उल्दीवा टीम इंडिया के दौड़ वड़त बिंदे करारवत् आर्कर् एदराे कंटक टीम इंडिया भरवस बौलर जसप्रीत बुम्रा बेन्नु नोविन समस्या गुरी बारिया ऐश्या कप गायद समस्या होरबिद्द बुम्रा आस्ट्रेलिया विरुद्ध टी ट्वेंटी सरणी कण्देग बुम्रा गायद समस्या उल्बणगे प्रस्तुत नड़य साउथ आफ्रिका विरुद्ध टी ट्वेंटी सरणी बुम्रा होरबिद्दारे ಜಾಗಕ್ಕೆ ಮಹಮ್ಮದ್ ಸಿರಾಜ್ ಅವರನ್ನ ಬಿಸಿಸಿಐ ಆಯ್ಕೆ ಮಾಡಿದೆ ಅಲ್ಲದೆ ಮುಂಬರುವ ಟಿ20 ವರ್ಲ್ಡ್ ಕಪ್ ನಲ್ಲೂ ಬೂಮ್ರಾ ಕಣಕ್ಕಿಳಿಯುವುದು ಅನುಮಾನ ಎನ್ನಲಾಗುತ್ತಿದೆ ಆದರೆ ಬಿಸಿಸಿಐ ಮಾತ್ರ ಬೂಮ್ರಾ ಇನ್ನೂ ಕೂಡ ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿಲ್ಲ ಎನ್ನುತ್ತಿದೆ ಮುಂಬರುವ ಟಿ20 ವರ್ಲ್ಡ್ ಕಪ್ ಗೆ ಕೆಲ ದಿನಗಳು ಬಾಕಿ ಇರುವಾಗಲೇ ಬೂಮ್ರಾ ಗಾಯದ ಸಮಸ್ಯೆಗೆ ಗುರಿಯಾಗಿರೋದು ಟೀಮ್ ಇಂಡಿಯಾಗೆ ನುಂಗಲಾರದ ತುತ್ತಾಗಿದೆ ಬೂಮ್ರಾ ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರುತ್ತಿದೆ ಐಪಿಎಲ್ ನಲ್ಲಿ ಎಲ್ಲಾ ಪಂದ್ಯಗಳನ್ನು ಆಡುತ್ತಾರೆ ಟಿ20 ವರ್ಲ್ಡ್ ಕಪ್ ನಂತ ದೊಡ್ಡ ಟೂರ್ನಿಗಳಲ್ಲಿ ಗಾಯದ ಸಮಸ್ಯೆ ಅಂತ ಹೊರಗುಳಿಯುತ್ತಾರೆ ಎಂದೆಲ್ಲ ಮಾತುಗಳು ಕೇಳಿ ಬರುತ್ತಿದೆ ಅಲ್ಲದೆ ಕೆಲ ಆಟಗಾರರು ಇಂತ ದೊಡ್ಡ ಟೂರ್ನಿಗಳಲ್ಲಿ ಪೇನ್ ಕಿಲ್ಲರ್ಸ್ ಗಳನ್ನು ತೆಗೆದುಕೊಂಡು ಆಡಿದ್ದಾರೆ ಬುಮ್ರಾ ಕೂಡ ಆ ರೀತಿ ಮಾಡಿ ಆಡಬಹುದಲ್ಲ ಎನ್ನುವ ಪ್ರಶ್ನೆಗಳು ಕೂಡ ಜೋರಾಗಿದೆ ಇದೀಗ ಈ ಪ್ರಶ್ನೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ವೈದ್ಯಕೀಯ ಸಲಹಾ ಸಮಿತಿಯ ಡಾಕ್ಟರ್ ಉತ್ತರ ನೀಡಿದ್ದಾರೆ ಅಲ್ಲದೆ ಬುಮ್ರಾ ಅವರ ಗಾಯದ ತೀವ್ರತೆ ಎಷ್ಟು ಮಟ್ಟಿಗಿದೆ ಎಂಬುದನ್ನು ವಿವರಿಸಿದ್ದಾರೆ ಬುಮ್ರಾ ಗಾಯದ ಸಮಸ್ಯೆ ಕುರಿತು ಮಾತನಾಡಿದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ವೈದ್ಯಕೀಯ ಸಲಹಾ ಸಮಿತಿಯ ಡಾಕ್ಟರ್ ಪಾರ್ದಿವಾಲಾ ಅತಿಯಾದ ಒತ್ತಡದಿಂದ ಸಂಭವಿಸುವ ಬೆನ್ನು ನೋವಿನ ಸಮಸ್ಯೆಯಿಂದ ಕ್ರಿಕೆಟಿಗನ ವೃತ್ತಿ ಬದುಕು ಸಂಪೂರ್ಣವಾಗಿ ಕೊನೆಗೊಳ್ಳುವುದಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ಅಗತ್ಯದ ವಿಶ್ರಾಂತಿ ತೆಗೆದುಕೊಂಡು ಪುನಶ್ಚೇತನ ಶಿಬಿರಕ್ಕೆ ಒಳಪಟ್ಟರೆ ಖಂಡಿತ ಹಿಂದಿನ ಸಾಮರ್ಥ್ಯವನ್ನು ಮರಳಿ ಪಡೆಯಬಹುದು ಸಾಮಾನ್ಯವಾಗಿ ಬೆನ್ನಿನ ಸ್ನಾಯುವಿನಲ್ಲಿ ನೋವು ಕಾಣಿಸಿಕೊಂಡಿದ್ದರೆ ಸಮಸ್ಯೆ ಬೇಗನೆ ಬಗೆಹರಿಯುತ್ತದೆ ಆದರೆ ಮೂಳೆಯಲ್ಲಿ ನೋವು ಕಾಣಿಸಿಕೊಂಡಿದ್ದರೆ ಗುಣವಾಗಲು ಹೆಚ್ಚು ಸಮಯ ಬೇಕು ಅದನ್ನು ನಿಧಾನಗತಿಯಾಗಿ ಗುಣವಾಗಲು ಬಿಡಬೇಕು ಯಾವುದೇ ರೀತಿಯ ಒತ್ತಡ ನೀಡಬಾರದು ಇಲ್ಲಿ ವಿಶ್ರಾಂತಿಯೇ ಬಹುದೊಡ್ಡ ಚಿಕಿತ್ಸೆ ಅದನ್ನು ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತದೆ ಬೂಮ್ರಾ ಕೂಡ ಇದೇ ರೀತಿಯ ಗಾಯದ ಸಮಸ್ಯೆಗೆ ಒಳಪಟ್ಟಿದ್ದಾರೆ ಎಂದು ಪಾರ್ದಿವಾಲಾ ತಿಳಿಸಿದ್ದಾರೆ ಬೂಮ್ರಾ ಅವರಿಗೆ ನೋವಷ್ಟೇ ಮೂಳೆ ಮುರಿದಿಲ್ಲ ಹೀಗಾಗಿ ನೋವು ನಿವಾರಕಗಳನ್ನು ಬಳಸಿ ಪಂದ್ಯದಲ್ಲಿ ಆಡಬಹುದಲ್ಲವೆ ಎನ್ನುವ ಪ್ರಶ್ನೆಗಳು ಕೇಳಿ ಬರುತ್ತಿದೆ ಇಂತಹ ಪ್ರಶ್ನೆಗಳು ಹೇಳುವುದು ಸಹಜ ಏಕೆಂದರೆ ಈ ಹಿಂದೆ ಹಲವು ಅಥ್ಲೀಟ್ಗಳು ಪೇನ್ ಕಿಲ್ಲರ್ಸ್ ಗಳ ಮೊರೆ ಹೋಗಿ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡ ಉದಾಹರಣೆಗಳಿವೆ ಆದರೆ ಇದು ಸೂಕ್ತವಲ್ಲ ಎಂದು ಡಾಕ್ಟರ್ ಪಾರ್ದಿವಾಲಾ ಸೂಚಿಸಿದ್ದಾರೆ ಹೆಚ್ಚು ಶಕ್ತಿಯುತ ಪೇನ್ ಕಿಲ್ಲರ್ ಬಳಸಿ ಆಡುವುದು ಸಾಧ್ಯ ಆದರೆ ಎಷ್ಟೇ ನೋವು ನಿವಾರಕಗಳನ್ನು ತೆಗೆದುಕೊಂಡರೂ ಶೇಕಡಾ 100ರಷ್ಟು ಸಾಮರ್ಥ್ಯದಲ್ಲಿ ಆಡಲು ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ ಜೊತೆಗೆ ಗಾಯದ ಸಮಸ್ಯೆ ಮತ್ತಷ್ಟು ಗಂಭೀರ ಸ್ವರೂಪಕ್ಕೆ ತಿರುಗುವ ಸಾಧ್ಯತೆವಿರುತ್ತದೆ ಎಂದು ವೈದ್ಯರು ವಿವರಿಸಿದ್ದಾರೆ ಸಣ್ಣ ಪುಟ್ಟ ಗಾಯದ ಸಮಸ್ಯೆಗಳು ಈ ರೀತಿ ಒಟ್ಟಾಗಿ ಗಂಭೀರ ಸ್ವರೂಪಕ್ಕೆ ಎದುರಾಗುತ್ತದೆ ಎಂದು ಡಾಕ್ಟರ್ ಪಾರ್ದಿವಾಲಾ ಅಭಿಪ್ರಾಯಪಟ್ಟಿದ್ದಾರೆ ವೇಗದ ಬೌಲರ್ಗಳು ಈ ರೀತಿಯ ಗಾಯದ ಸಮಸ್ಯೆಯನ್ನು ಎದುರಿಸುವುದು ಸರ್ವೇ ಸಾಮಾನ್ಯ ವೇಗವಾಗಿ ಚೆಂಡನ್ನು ಎಸೆಯುವ ಪ್ರಯತ್ನದಲ್ಲಿ ಬೆನ್ನಿನ ಮೇಲೆ ಒತ್ತಡ ಹೆಚ್ಚುತ್ತದೆ ಹೀಗಾಗಿ ಈ ರೀತಿ ಗಾಯದ ಸಮಸ್ಯೆ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತದೆ ಅಂದಹಾಗೆ ಮೂಳೆ ಮುರಿದರೆ ಮಾತ್ರ ಅದು ಗಂಭೀರ ಗಾಯದ ಸಮಸ್ಯೆ ಇನ್ಸ್ಟ್ರೆಚ್ ಫ್ರಾಕ್ಚರ್ ಎನ್ನುವುದು ದೀರ್ಘಕಾಲದಿಂದ ಎದುರಾದ ಸಣ್ಣ ಪುಟ್ಟ ನೋವಿನ ಸಮಸ್ಯೆಗಳು ಪದೇ ಪದೇ ಮರುಕಳಿಸಿ ಆಗಿರುವಂತಹ ಗಾಯದ ಸಮಸ್ಯೆಯಾಗಿದೆ ಈ ರೀತಿಯ ಗಾಯದ ಸಮಸ್ಯೆ ಎದುರಾಗಲು ಹಲವು ತಿಂಗಳುಗಳ ಸಮಯ ತೆಗೆದುಕೊಂಡಿರುತ್ತದೆ ಎಂದು ಡಾಕ್ಟರ್ ತಿಳಿಸಿದ್ದಾರೆ ಇನ್ನು ಬೂಮ್ರಾ ಗಾಯಗೊಂಡಿರುವ ಕಾರಣ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅವರ ಜಾಗದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದರ ಕುರಿತು ಚರ್ಚೆ ಜೋರಾಗಿದೆ ಅನೇಕರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಜಸ್ಪ್ರೀತ್ ಬೂಮ್ರಾ ಅವರ ಸ್ಥಾನಕ್ಕೆ ಹಿರಿಯ ವೇಗಿ ಮೊಹಮ್ಮದ್ ಶಮಿ ಅವರನ್ನು ಆಯ್ಕೆ ಮಾಡಬೇಕೆಂದು ಭಾರತ ತಂಡದ ಮಾಜಿ ವಿಕೆಟ್ ಕೀಪರ್ ಶಾಬಾ ಕರೀಂ ಸಲಹೆ ನೀಡಿದ್ದಾರೆ ಜಸ್ಪ್ರೀತ್ ಬೂಮ್ರಾ ಅವರ ಸ್ಥಾನಕ್ಕೆ ನಾನು ಮೊಹಮ್ಮದ್ ಶಮಿ ಅವರನ್ನ ಆಯ್ಕೆ ಮಾಡುತ್ತೇನೆ ಏಕೆಂದರೆ ಅವರು ದೀರ್ಘಾವಧಿಯಿಂದ ಟಿ ಟ್ವೆಂಟಿ ಆಡದೇ ಇದ್ದರೂ ಫಾರ್ಮ್ ಕೊಂಡುಕೊಳ್ಳುವ ಸಾಮರ್ಥ್ಯ ಅವರಲ್ಲಿದೆ ಭಾರತ ತಂಡದ ಗೆಲುವಿಗಾಗಿ ಎಂಥ ಪ್ರದರ್ಶನ ತೋರಲು ಅವರು ಸಮರ್ಥರಿದ್ದಾರೆ ಜೊತೆಗೆ ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಆಡಿದ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ ಹಾಗಾಗಿ ಶಮಿ ಅವರನ್ನು ನಾನು ಆಯ್ಕೆ ಮಾಡುತ್ತೇನೆ ಎಂದು ಶಾಬಾ ಕರೀಂ ತಿಳಿಸಿದ್ದಾರೆ ಪ್ರಿಯ ವೀಕ್ಷಕರೇ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಒಂದು ವೇಳೆ ಬೂಮ್ರಾ ಹೊರಬಿದ್ದರೆ ಅವರ ಜಾಗದಲ್ಲಿ ನಿಮ್ಮ ಪ್ರಕಾರ ಯಾವ ಆಟಗಾರನನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ